Jai Shri Gurudev. Welcome to Biology Online class. See, in the previous class, we have learnt about some definitions. Okay. The first one is gene. See, what is gene? Gene, it's a unit of heredity responsible for the transmission of characters from parents to progeny. See, it's a unit of heredity responsible for the transmission of characters from parents to progeny or from one generation to next generation. That is the definition of gene. The next one is, what are alleles? See here, if you consider two plants, differ in one character, that is height of the plant. One is tall and another one is dwarf, or you can say short. See, where plant in the consider mana, erdu plant alli ondu character alli difference ide anta ankonu. Adu yav character height. Ondu plant tall idre innondu plant enagide dwarf ide. So ivaga tall anna ondu character express aagbeku anta andre yav gene irbeku anta bariyana. So enna helide nanu, ondu gene erdu copy nalli irutte anta helide. So hagadre tall anna ಎಕ್ಸ್ಪ್ರೆಸ್ ಮಾಡುವಂಥ ಜೀನು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ. ಡ್ವಾರ್ಫ್ನ ಎಕ್ಸ್ಪ್ರೆಸ್ ಮಾಡುವಂಥ ಜೀನು ಸ್ಮಾಲ್ ಟಿ ಸ್ಮಾಲ್ ಟಿ. ಇದಕ್ಕೆ ಡಿ ಅಂತ ಬರ್ಕೋಬಾರ್ದು. ನೀವೇನು ಇಲ್ಲಿ ಫಸ್ಟ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಏನು ತೊಗೊಂಡಿರ್ತೀರಾ ಅದನ್ನೇ ಈ ಕಡೆ ಸ್ಮಾಲ್ ಲೆಟರಲ್ಲಿ ಬರ್ಕೋಬೇಕು. ಸೊ ಡಿ ಅಂತ ಬರ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ನೆಕ್ಸ್ಟ್ ಏನಾಯಿತು, ಗ್ಯಾಮೆಟ್ಸ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಈಗ ಅಲೀಲ್ಸ್ ಅಂದ್ರೆ ಏನು ಅಂತ ನೋಡೋಣ. ನಿನ್ನೆ ಹೇಳಿದ್ದೆ ಅಲೀಲ್ಸ್ ಅಂದ್ರೆ, ವಾಟ್ ಆರ್ ಅಲೀಲ್ಸ್? ಅಲೀಲ್ಸ್ ಆರ್ ನಥಿಂಗ್ ಬಟ್ ಪೇರ್ ಆಫ್ ಜೀನ್ಸ್. ಹಿಯರ್ ಪೇರ್ ಆಫ್ ಜೀನ್ಸ್ ಆರ್ ಪ್ರೆಸೆಂಟ್ ಫಾರ್ ಎ ಕ್ಯಾರೆಕ್ಟರ್, ದಟ್ ಈಸ್ ಟಾಲ್. ಹಿಯರ್ ಆಲ್ಸೋ ಪೇರ್ ಆಫ್ ಜೀನ್ಸ್ ಆರ್ ಪ್ರೆಸೆಂಟ್ ಫಾರ್ ಎ ಕ್ಯಾರೆಕ್ಟರ್, ದಟ್ ಈಸ್ ಡ್ವಾರ್ಫ್. ಟೋಟಲಿ ವಿ ಕ್ಯಾನ್ ಸೇ ಹೈಟ್ ಆಫ್ ದ ಪ್ಲಾಂಟ್. ಸೊ ವಾಟ್ ಆರ್ ಅಲೀಲ್ಸ್? ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಎಟ್ ಎ ಸ್ಪೆಸಿಫಿಕ್ ಲೋಕಸ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. So if you consider these two are the homologous chromosomes, here there is capital T and here there is one more capital T. So ee chromosome mele one capital T ide, ee chromosome mele innond capital T ide. Capital T anta andre these are not letters, see these are genes. See the letters or alphabets are used to denote genes. Okay, so ivaga ee chromosome mele one capital T ide, ee chromosome mele enide innondu capital T ide. A pair of genes located at a specific locus, chromosome in a male gade, on the specific position alli present iruvantaha pair of genes nene alleles anta karithivi. Hangandre artha alleles andru onde, almost genes andru onde agutte. See alleles anta andre pair of genes, a pair of genes nene naavu alleles anta karithara. ಏನಕ್ಕಲ್ಲ ಅಲೀಲ್ಸ್ ಅಂತ ಪದ ಯೂಸ್ ಮಾಡಬೇಕು ಅಂದರೆ, ಜೀನು ಎಷ್ಟು ಕಾಪಿನಲ್ಲಿರುತ್ತೆ, ಎರಡು ಅಲೀಲಿಕ್ ಫಾರ್ಮಲ್ ಇರುತ್ತೆ. ಒಂದು ಜೀನು ಅಂದರೆ ಟಾಲನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಜೀನು ಎರಡು ಅಲೀಲಿಕ್ ಫಾರ್ಮಲ್ ಇರುತ್ತೆ. ಸೊ ಹಾಗಾದರೆ ಅಲೀಲ್ ಮತ್ತು ಜೀನ್ ಎರಡು ಒಂದೇ. ಸಿ ವಾಟ್ ಆರ್ ಅಲೀಲ್ಸ್? ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಅಟ್ ಎ ಸ್ಪೆಸಿಫಿಕ್ ಲೋಕಸ್ ಆರ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಸಿ ದೀಸ್ ಆರ್ ಕಾಲ್ಡ್ ಅಲೀಲ್ಸ್. ನಾವು ಲೆಟ್ ಅಸ್ ಸಿ ದ ಗ್ಯಾಮೆಟ್ ಫಾರ್ಮೇಷನ್. ಸಿ ನನ್ನ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಹೇಳಿದೆ, ಈಗ ಆರ್ಗ್ಯಾನಿಸಮು ಡಿಪ್ಲಾಯ್ಡ್ ಆದಾಗ ಒಂದು ಕ್ರೋಮೋಸೋಮು ಎಷ್ಟು ಕಾಪಿನಲ್ಲಿ ಇರುತ್ತೆ, ಎರಡು ಕಾಪಿನಲ್ಲಿ ಇರುತ್ತೆ, ಅದು ಎಷ್ಟಾದರೂ ಕ್ರೋಮೋಸೋಮ್ ನಂಬರ್ ಇದೆ ಅದು ಡಿಪೆಂಡಿಂಗ್ ಮೀನ್ಸ್ ಯಾವ ಒಂದು ಸ್ಪೀಷೀಸ್ ನಾವು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಇಲ್ಲಿ ಆರ್ಗ್ಯಾನಿಸಮ್ ಡಿಪ್ಲಾಯ್ಡ್ ಆದಾಗ ಒಂದು ಕ್ರೋಮೋಸೋಮು ಎಷ್ಟು ಕಾಪಿನಲ್ಲಿ ಇರುತ್ತೆ, ಎರಡು ಕಾಪಿನಲ್ಲಿ ಇರುತ್ತೆ. ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಏನಾಗುತ್ತೆ, ಈ ಎರಡು ಅಲೀಲ್ಸ್ ಇರುತ್ತಲ್ಲ ಅಥವಾ ಎರಡು ಜೀನ್ಸ್ ಇರುತ್ತಲ್ಲ ಅದರಲ್ಲಿ ಒಂದು ಮಾತ್ರ ಗ್ಯಾಮೆಟಿಗೆ ಹೋಗುತ್ತೆ, ಎರಡೂ ಒಟ್ಟಿಗೆ ಹೋಗೋದಿಲ್ಲ. ಕ್ಯಾಪಿಟಲ್ ಟಿ ಒಂದೇ ಗ್ಯಾಮೆಟಿಗೆ ಬರಕ್ಕೆ ಸಾಧ್ಯ ಇಲ್ಲ. ಸೊ ನೋಡಿ, ಕ್ಯಾಪಿಟಲ್ ಟಿ ಇದು ಬೇರೆ ಗ್ಯಾಮೆಟು, ಇದು ಬೇರೆ ಗ್ಯಾಮೆಟು, ಇಲ್ಲೂ ಅಷ್ಟೇನೆ, ಇದು ಬೇರೆ ಗ್ಯಾಮೆಟು, ಇದು ಬೇರೆ ಗ್ಯಾಮೆಟು, ನಿನ್ನೆ ಹೇಳಿದ್ದೆ ಅಲ್ವಾ. ಸೊ ಗ್ಯಾಮೆಟ್ಸ್ಗಳು ಹ್ಯಾಪ್ಲಾಯ್ಡ್ ಆಗಬೇಕು ಅಂತ ಅಂದರೆ, ಈ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಇರುತ್ತಲ್ಲ, ಈ ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸಲ್ಲಿ ಒಂದು ಗ್ಯಾಮೆಟಿಗೆ ಬಂದರೆ ಇನ್ನೊಂದು ಇನ್ನೊಂದು ಗ್ಯಾಮೆಟಿಗೆ ಹೋಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ 2n ಇದ್ದಿದ್ದು ಗ್ಯಾಮೆಟ್ಸ್ ಏನಾಗುತ್ತೆ, n ಆಗುತ್ತೆ. ಸೊ ಹಾಗಾದರೆ ಫಾರ್ ಎನ್ ಎಕ್ಸಾಂಪಲ್, ಇವಾಗ 2n ಅಂತ ಅಂದರೆ 14 ಕ್ರೋಮೋಸೋಮ್ಸ್ ಇದ್ರೆ, ಈ ಥರದ್ದು
14 ಕ್ರೋಮೋಸೋಮ್ಸ್ ಅಂದ್ರೆ ಎಷ್ಟು ಪೇರ್ ಆಗುತ್ತೆ? 7 ಪೇರ್ ಆಗುತ್ತೆ ನೋಡಿ, ಈ ತರ 7 ಪೇರ್ ಎಲ್ಲದೂ ಬರೆಯೋದು ಬೇಡ, ಸೊ ಅರ್ಥ ಮಾಡ್ಕೋಬಹುದು ಹಂಗೇನೆ. ಸೊ 14 ಕ್ರೋಮೋಸೋಮ್ಸ್ ಅಂದ್ರೆ ಈ ತರ 7 ಪೇರ್ಸ್ ನ ನೀನ್ ಬರ್ಕೊಂಡ್ರೆ, ಸಿ ಗ್ಯಾಮೆಟ್ಸ್ ಹೋಗ್ತಾ ಇರೋದು 7 ಮಾತ್ರ. ಸೊ ಕ್ರೋಮೋಸೋಮ್ಸ್ ಎಷ್ಟಿರೋದು? 14 ಅಂದ್ರೆ 7 ಪೇರ್ಸ್ ಇರೋದು, ಅಂದ್ರೆ ಏನದು? ಡಿಪ್ಲಾಯ್ಡ್. ಗ್ಯಾಮೆಟ್ಸ್ ಹೋಗ್ತಾ ಇರೋದು ಎಷ್ಟು? 7 ಮಾತ್ರ. ಅಂದ್ರೆ ಈ ಪೇರ್ ಅಲ್ಲಿ ಒಂದು ಈ ಕಡೆ ಗ್ಯಾಮೆಟ್, ಇನ್ನೊಂದು ಆ ಕಡೆ ಗ್ಯಾಮೆಟ್ಗೆ ಮೂವ್ ಆಗುತ್ತೆ. ಮಿಯೋಸಿಸ್ ಆಗ್ಬೇಕಾದ್ರೆ ಅನಾಫೇಸ್ ಅಲ್ಲಿ ಕ್ರೋಮೋಸೋಮ್ಸ್ ಅಪೋಸಿಟ್ ಪೋಲಿಗೆ ಮೂವ್ ಆಗತ್ತಲ್ಲ, ಅಪೋಸಿಟ್ ಪೋಲಿಗೆ ಮೂವ್ ಆಗ್ತಾ ಇರ್ಬೇಕಾದ್ರೆ, ಸೊ 7 ಒಂದ್ ಕಡೆ ಮೂವ್ ಆಗುತ್ತೆ, ಇನ್ನೊಂದು 7 ಇನ್ನೊಂದ್ ಕಡೆ ಮೂವ್ ಆಗುತ್ತೆ. ಇದೊಂದು ಗ್ಯಾಮೆಟ್, ಇದೊಂದು ಗ್ಯಾಮೆಟ್, ಅವಾಗ ಗ್ಯಾಮೆಟ್ಸ್ ಏನಾಗುತ್ತೆ? ಹ್ಯಾಪ್ಲಾಯ್ಡ್ ಆಗುತ್ತೆ. ಇಲ್ಲಿ ಸುಮ್ಮನೆ ಗ್ಯಾಮೆಟ್ಸ್ ಅಂತ ಅಂದ ತಕ್ಷಣ ಸುಮ್ಮನೆ ಲೆಟರ್ಸ್ನ ಬರೆಯೋದಲ್ಲ. ಈ ಒಂದು ಲೆಟರ್ಸ್ಗೆ ನಾನು ಹಿಂಗೆ ರೌಂಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಒಂದು ಗ್ಯಾಮೆಟಲ್ಲಿ ಕ್ಯಾಪಿಟಲ್ ಟಿ ಮಾತ್ರ ಇದೆ, ಇನ್ನೊಂದು ಗ್ಯಾಮೆಟಲ್ಲಿ ಕ್ಯಾಪಿಟಲ್ ಟಿ ಮಾತ್ರ ಇದೆ. ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ನೋಡಿ, ಗ್ಯಾಮೆಟ್ಸ್ ಫಾರ್ಮೇಷನ್ ಆಯಿತು. ಈಗ ಈ ಗ್ಯಾಮೆಟು ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಯಿತು, ಅಥವಾ ಈ ಗ್ಯಾಮೆಟ್ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಯಿತು. ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಈಗ ಇಲ್ಲಿ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಟಾಲ್ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದ್ರೆ ಏನು ಎಕ್ಸ್ಪ್ರೆಸ್ ಆಗುತ್ತೆ? ಟಾಲ್ ಎಕ್ಸ್ಪ್ರೆಸ್ ಆಗುತ್ತೆ. ಈಗ ಹೋಮೋಸೈಗಸ್ ಹೆಟ್ರೋಸೈಗಸ್ ಅಂದ್ರೆ ಏನು ಅಂತ ನೋಡ್. ಸಿ ಯೆಸ್ಟರ್ಡೇ ಆಲ್ರೆಡಿ ಟೋಲ್ಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಹೋಮೋಸೈಗಸ್. ಹೋಮೋಸೈಗಸ್ ಮೀನ್ಸ್ ಇಟ್ಸ್ ಅ ಕಂಡೀಷನ್ ವೇರ್ ಪೇರ್ ಆಫ್ ಜೀನ್ಸ್ ಆಫ್ ಸಿಮಿಲರ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಫಾರ್ ಎ ಕ್ಯಾರೆಕ್ಟರ್. ಸಿ ಹೋಮೋಸೈಗಸ್ ಕಂಡೀಷನ್ ಮೀನ್ಸ್ ಇಟ್ಸ್ ಅ ಕಂಡೀಷನ್ ವೇರ್ ಪೇರ್ ಆಫ್ ಜೀನ್ಸ್ ಆರ್ ಸಿಮಿಲರ್ ಪೇರ್ ಆಫ್ ಜೀನ್ಸ್ ಆರ್ ಸಿಮಿಲರ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಫಾರ್ ಎ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಹೋಮೋಸೈಗಸ್. ನೋಡಿ, ಇಲ್ಲಿ ಪೇರ್ ಆಫ್ ಜೀನ್ಸ್ ಸಿಮಿಲರ್ ಇದೆ ಅಲ್ವಾ, ಇದು ಕ್ಯಾಪಿಟಲ್ ಟಿ, ಇದು ಕ್ಯಾಪಿಟಲ್ ಟಿ, ಪೇರ್ ಆಫ್ ಜೀನ್ಸು ಸಿಮಿಲರ್ ಇದೆ, ಅದನ್ನ ಹೋಮೋಸೈಗಸ್ ಕಂಡೀಷನ್ ಅಂತ ಹೇಳ್ತೀವಿ. ಹೆಟ್ರೋಸೈಗಸ್ ಕಂಡೀಷನ್ ಅಂತ ಅಂದ್ರೆ ಏನು? ಇಟ್ಸ್ ಅ ಕಂಡೀಷನ್ ವೇರ್ ಪೇರ್ ಆಫ್ ಜೀನ್ಸ್ ಆರ್ ಡಿಸಿಮಿಲರ್ ಫಾರ್ ಎ ಕ್ಯಾರೆಕ್ಟರ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಪೇರ್ ಆಫ್ ಜೀನ್ಸ್ ಡಿಸಿಮಿಲರ್ ಇದೆ ಅಲ್ವಾ, ಒಂದು ಕ್ಯಾಪಿಟಲ್ ಟಿ ಇದೆ, ಒಂದು ಸ್ಮಾಲ್ ಟಿ ಇದೆ. ಈ ತರ ಪೇರ್ ಆಫ್ ಜೀನ್ಸ್ ಡಿಸಿಮಿಲರ್ ಇದ್ದಾಗ ಅದು ಹೆಟ್ರೋಸೈಗಸ್ ಕಂಡೀಷನ್ ಆಗುತ್ತೆ, ಪೇರ್ ಆಫ್ ಜೀನ್ಸ್ ಸಿಮಿಲರ್ ಇದ್ದಾಗ ಅದು ಹೋಮೋಸೈಗಸ್ ಕಂಡೀಷನ್ ಆಗುತ್ತೆ. ಈಗ ಇಲ್ಲಿ ಟಾಲ್ ಎಕ್ಸ್ಪ್ರೆಸ್ ಆಯಿತು, ಟಾಲ್ ಎಕ್ಸ್ಪ್ರೆಸ್ ಆಯಿತು. ಸಿ ಟಾಲ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಅಂದ್ರೆ ಡ್ವಾರ್ಫ್ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ಇಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಏನು ಎಕ್ಸ್ಪ್ರೆಸ್ ಆಯಿತು? ಎರಡು ಪ್ಲಾಂಟ್ ಅನ್ನ ಕ್ರಾಸ್ ಮಾಡಿದಾಗ ಟಾಲ್ ಎಕ್ಸ್ಪ್ರೆಸ್ ಆಗುತ್ತೆ. ಈ ಟಾಲನ್ನ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಟಾಲನ್ನ ಏನಂತ ಕನ್ಸಿಡರ್ ಮಾಡ್ತಾರೆ? ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೌ ಲೆಟ್ ಅಸ್ ಸಿ ವೈ ಕ್ಯಾಪಿಟಲ್ ಲೆಟರ್ಸ್ ಆರ್ ಯೂಸ್ಡ್ ಟು ಡಿನೋಟ್ ದ ಜೀನ್ ಫಾರ್ ಟಾಲ್ ಅಂಡ್ ವೈ ಸ್ಮಾಲ್ ಲೆಟರ್ಸ್ ಆರ್ ಯೂಸ್ಡ್ ಟು ಡಿನೋಟ್ ದ ಜೀನ್ ಫಾರ್ ಡ್ವಾರ್ಫ್. ಅದಕ್ಕೂ ಕಂಡೀಷನ್ ಇದೆ. ಡಾಮಿನೆಂಟ್ ಜೀನ್ ಅನ್ನ ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ ಅಲ್ಲಿ ಡಿನೋಟ್ ಮಾಡಬೇಕಾಗತ್ತೆ. ರೆಸಿಸಿವ್ ಜೀನ್ ಅನ್ನ ಯಾವಾಗ್ಲೂ ಸ್ಮಾಲ್ ಲೆಟರ್ ಅಲ್ಲಿ ಡಿನೋಟ್ ಮಾಡಬೇಕಾಗತ್ತೆ. ಸೊ ಕ್ಯಾಪಿಟಲ್ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತಾ ಇರೋದು ಎಂಥ ಜೀನ್? ಅದು ಡಾಮಿನೆಂಟ್ ಜೀನ್. ಸ್ಮಾಲ್ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತಾ ಇರೋದು ಎಂಥ ಜೀನ್? ಅದು ದಟ್ ಈಸ್ ರೆಸಿಸಿವ್ ಜೀನ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಿಮಗೆ ಒಂದು ಡಾಮಿನೆಂಟ್ ಜೀನ್ ಇದೆ, ಒಂದು ರೆಸಿಸಿವ್ ಜೀನ್ ಇದೆ ಅಲ್ವಾ. ಒಂದು ಡಾಮಿನೆಂಟ್ ಜೀನ್ ಇದೆ ಕ್ಯಾಪಿಟಲ್ ಟಿ, ಇನ್ನೊಂದು ರೆಸಿಸಿವ್ ಜೀನ್ ಇದೆ. ಡಾಮಿನೆಂಟ್ ಜೀನು ಈ ರೆಸಿಸಿವ್ ಜೀನಿನ ಎಕ್ಸ್ಪ್ರೆಷನ್ ಅನ್ನ ಸಪ್ರೆಸ್ ಮಾಡುತ್ತೆ, ತನ್ನ ತಾನೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ನಿಮಗೆ ಟಾಲ್ ಬರುತ್ತೆ. ಈ ಡಾಮಿನೆಂಟ್ ಜೀನ್ ಏನಾದರೂ ಈ ಸ್ಮಾಲ್ ಟಿ ಅನ್ನೋ ರೆಸಿಸಿವ್ ಜೀನನ್ನ ಸಪ್ರೆಸ್ ಮಾಡಲಿಲ್ಲ ಅಂದಿದ್ರೆ ಇಲ್ಲಿ ಕಂಪ್ಲೀಟ್ಲಿ ಟಾಲ್ ಪ್ಲಾಂಟ್ ಬರಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅಲ್ಲಿ ಡ್ವಾರ್ಫ್ ಬರ್ತಾ ಇತ್ತು, ಡ್ವಾರ್ಫ್ ಬರ್ತಾ ಇಲ್ಲ. ಡ್ವಾರ್ಫ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರೋಂಥ ಜೀನು ರೆಸಿಸಿವ್ ಜೀನು, ರೆಸಿಸಿವ್ ಜೀನು ಇಲ್ಲಿ ಎಕ್ಸ್ಪ್ರೆಸ್ಸೇ ಆಗ್ತಾ ಇಲ್ಲ. ಅಂದರೆ ಅರ್ಥ, ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ, ಇದು ಹೆಟ್ರೋಸೈಗಸ್ ಕಂಡೀಷನ್ ಅಲ್ವಾ, ಇದು ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಯಾವ ಜೀನ್ ಎಕ್ಸ್ಪ್ರೆಸ್ ಆಯಿತು? ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಯಿತು. ಇದೆಂಥ ಕಂಡೀಷನ್? ಇದು ಹೋಮೋಸೈಗಸ್ ಕಂಡೀಷನ್, ಇದು ಪೇರ್ ಆಫ್ ಸಿಮಿಲರ್ ಜೀನ್ಸ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಫಾರ್ ಎ ಕ್ಯಾರೆಕ್ಟರ್. ಸಿ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಯಾವ ಜೀನ್ ಎಕ್ಸ್ಪ್ರೆಸ್ ಆಯಿತು? ರೆಸಿಸಿವ್ ಜೀನ್ ಎಕ್ಸ್ಪ್ರೆಸ್ ಆಯಿತು. ಇದು ಹೋಮೋಸೈಗಸ್ ಕಂಡೀಷನ್. ಇಲ್ಲಿ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಯಾವ ಜೀನ್ ಎಕ್ಸ್ಪ್ರೆಸ್ ಆಯಿತು? ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಯಿತು. ಅಂದರೆ ಅರ್ಥ ಏನು? ಡಾಮಿನೆಂಟ್ ಜೀನು ಹೋಮೋಸೈಗಸ್ ಕಂಡೀಷನ್ ಅಲ್ಲೂ ಎಕ್ಸ್ಪ್ರೆಸ್ ಆಯಿತು, ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲೂ ಎಕ್ಸ್ಪ್ರೆಸ್ ಆಯಿತು. ಆದರೆ ರೆಸಿಸಿವ್ ಜೀನು ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಆಯಿತು. ವಾಟ್ ಈಸ್ ದ ಮೀನಿಂಗ್ ಆಫ್ ಹೆಟ್ರೋಸೈಗಸ್ ಕಂಡೀಷನ್? ಹಾಗಾದ್ರೆ ಜಸ್ಟ್ ನಾವು ಮೀನಿಂಗ್ ತಗೊಳ್ಳೋದಾದ್ರೆ ಏನಂತ ಹೇಳ್ಬೋದು? ಹೆಟ್ರೋಸೈಗಸ್ ಅಂದರೆ ಒಂದು ಡಾಮಿನೆಂಟ್ ಜೀನ್ ಇದೆ, ಇನ್ನೊಂದು ರೆಸಿಸಿವ್ ಜೀನ್ ಇದೆ, ಅಷ್ಟೇ ಹೆಟ್ರೋಸೈಗಸ್ ಅಂದರೆ ಮೀನಿಂಗು. ಒಂದು ಡಾಮಿನೆಂಟ್ ಜೀನು ಒಂದು ರೆಸಿಸಿವ್ ಜೀನ್ ಎರಡು ಒಟ್ಟಿಗೆ ಇದ್ದಾಗ ರೆಸಿಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಲ್ಲ. ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೆ? ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಡಾಮಿನೆಂಟ್ ಜೀನ್. ಆರ್ ಯು ಕ್ಯಾನ್ ಸೇ
ಒಂದು ಡಾಮಿನೆಂಟ್ ಜೀನ್ ಇದ್ದು ಇನ್ನೊಂದು ರೆಸಿಸಿವ್ ಜೀನ್ ಇದ್ರೆ ದಟ್ ಈಸ್ ನಥಿಂಗ್ ಬಟ್ ಹೆಟ್ರೋಸೈಗಸ್ ಕಂಡೀಷನ್. ಅದಕ್ಕೆ ಅನ್ಸುತ್ತೆ ಡೆಫಿನೇಷನ್ ಆಫ್ ಹೆಟ್ರೋಸೈಗಸ್ ಕಂಡೀಷನ್, ಇಟ್ಸ್ ಅ ಕಂಡೀಷನ್ ವೇ ಪೇರ್ ಆಫ್ ಜೀನ್ಸ್ ಆರ್ ಡಿಸಿಮಿಲರ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಫಾರ್ ಎ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಹೆಟ್ರೋಸೈಗಸ್ ಕಂಡೀಷನ್. ಈಗ ಮೆಂಡೆಲ್ ಜೆನೆಟಿಕ್ ಕ್ರಾಸ್ ಮಾಡ್ತಾ ಇರ್ತಾರೆ, ಇನ್ನು ಮೆಂಡೆಲ್ ಕಂಡಕ್ಟ್ ಮಾಡಿದಂಥ ಎಕ್ಸ್ಪೆರಿಮೆಂಟ್ಸ್ಗೆ ನಾವು ಹೋಗೇ ಇಲ್ಲ. ನಾವು ಜಸ್ಟು ಈ ಒಂದು ಟರ್ಮ್ಸ್ಗಳ ಡೆಫಿನೇಷನ್ಸನ್ನು ತಿಳ್ಕೊಳ್ತಾ ಇದ್ದೀವಿ ಅಷ್ಟೇನೆ. ನಾನು ಯಾವುದೇ ಥರದ ಜೆನೆಟಿಕ್ ಕ್ರಾಸ್ ಮೆಂಡೆಲ್ ಕಂಡಕ್ಟ್ ಮಾಡಿದ್ದು ಹೇಳ್ತಾ ಇಲ್ಲ, ಜಸ್ಟ್ ಈ ಡೆಫಿನೇಷನ್ಸನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಡಾಮಿನೆಂಟ್ ಜೀನ್ ಮತ್ತು ರೆಸಿಸಿವ್ ಜೀನ್ ಅಂದರೆ ಏನಂತ ಗೊತ್ತಾಯಿತು. ಫಸ್ಟ್ ಜನ್ರೇಷನಲ್ಲಿ ಟಾಲ್ ಎಕ್ಸ್ಪ್ರೆಸ್ ಆಗತ್ತಲ್ಲ, ಫಸ್ಟ್ ಜನ್ರೇಷನಲ್ಲಿ ಟಾಲ್ ಎಕ್ಸ್ಪ್ರೆಸ್ ಆದಾಗ ನಾವೇನಂತ ಅರ್ಥ ಮಾಡ್ಕೊಬೇಕು, ಟಾಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಅರ್ಥ ಮಾಡ್ಕೋಬೇಕು. ಈ ಡಾಮಿನೆಂಟ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ತಿರೋ ಜೀನ್ ಯಾವುದು? ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ. ಹಾಗಾದರೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಅನ್ನೋದನ್ನ ಡಾಮಿನೆಂಟ್ ಜೀನ್ ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲಿ ಕ್ಯಾಪಿಟಲ್ ಲೆಟರ್ ಅಥವಾ ಟಿ ಅಥವಾ ಸ್ಮಾಲ್ ಟಿ ಅದೆಲ್ಲ ಮ್ಯಾಟ್ರ್ ಆಗ್ತಾ ಇರೋದು. ಅಲ್ಲಿ ಜೀನ್ಸ್ಗಳನ್ನ ಡಿನೋಟ್ ಮಾಡೋಕ್ಕೆ ನಾವು ಜಸ್ಟ್ ಆಲ್ಫಾಬೆಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಅದು ಜೀನ್, ಅದು ಆಲ್ಫಾಬೆಟ್ ಅಲ್ಲ. ಸೊ ನಾವು ಕ್ಯಾಪಿಟಲ್ ಲೆಟರ್ನ ಡಾಮಿನೆಂಟ್ ಜೀನನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಸ್ಮಾಲ್ ಲೆಟರ್ಸ್ನ ರೆಸಿಸಿವ್ ಜೀನನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇವಾಗ ಡಾಮಿನೆಂಟ್ ಜೀನ್ ಡೆಫಿನೇಷನ್ ಬರೆಯೋಣ. ಲೆಟ್ ಅಸ್ ರೈಟ್ ದ ಡೆಫಿನೇಷನ್ ಆಫ್ ಡಾಮಿನೆಂಟ್ ಜೀನ್. ಸಿ, ವಾಟ್ ಈಸ್ ಡಾಮಿನೆಂಟ್ ಜೀನ್? ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಇಟ್ಸೆಲ್ಫ್ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರೆಸಿಸಿವ್ ಜೀನ್. ಅಥವಾ ನೀವು ಇನ್ನೊಂದು ಹೇಳ್ಬೋದು, ಡಾಮಿನೆಂಟ್ ಜೀನ್ ಸಪ್ರೆಸಸ್ ದ ಎಕ್ಸ್ಪ್ರೆಷನ್ ಆಫ್ ರೆಸಿಸಿವ್ ಜೀನ್ ಅಂತಲೂ ಹೇಳ್ಬೋದು. ಅಥವಾ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಇಟ್ಸೆಲ್ಫ್ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರೆಸಿಸಿವ್ ಜೀನ್ ಅಂತಲೂ ಹೇಳ್ಬೋದು. ಅಂಡ್ ರೆಸಿಸಿವ್ ಜೀನ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ dominant gene. Recessive gene fails to express in the presence of dominant gene. ಹೇಳ್ಬೋದಲ್ವ? ಸಿ, ರೆಸಿಸಿವ್ ಜೀನ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್. ರೆಸಿಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಿದ್ದೇನೆ ಬರ್ತಿತ್ತು, ಇಲ್ಲಿ ಡ್ವಾರ್ಫ್ ಬರ್ತಾ ಇತ್ತು. ಸೊ ವಾಟ್ ಈಸ್ ಡಾಮಿನೆಂಟ್ ಜೀನ್? ಎಕ್ಸ್ಪ್ರೆಸ್ ಇಟ್ಸೆಲ್ಫ್ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರೆಸಿಸಿವ್ ಜೀನ್. ದಟ್ ಈಸ್ ದ ಡೆಫಿನೇಷನ್ ಆಫ್ ಡಾಮಿನೆಂಟ್ ಜೀನ್. ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಮಾಡೋದು ಎಂಥ ಕ್ಯಾರೆಕ್ಟರು? ಡಾಮಿನೆಂಟ್ ಕ್ಯಾರೆಕ್ಟರ್. ವಿಚ್ ಈಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಹಿಯರ್? ಟಾಲ್. ರೆಸಿಸಿವ್ ಜೀನ್ ಎಕ್ಸ್ಪ್ರೆಸ್ ಮಾಡುವಂಥದ್ದು ಎಂಥ ಕ್ಯಾರೆಕ್ಟರು? ರೆಸಿಸಿವ್ ಕ್ಯಾರೆಕ್ಟರ್. ವಿಚ್ ಈಸ್ ದ ರೆಸಿಸಿವ್ ಕ್ಯಾರೆಕ್ಟರ್ ಹಿಯರ್? ಡ್ವಾರ್ಫ್. ಹಾಗಾದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದರೆ ಏನಂತ ಹೇಳ್ಬೋದು? ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ಡ್ ಕಂಪ್ಲೀಟ್ಲಿ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರೆಸಿಸಿವ್ ಜೀನ್. ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ಡ್ ಕಂಪ್ಲೀಟ್ಲಿ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರೆಸಿಸಿವ್ ಜೀನ್. ವಿಚ್ ಈಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್? ಟಾಲ್. ಇಟ್ ವಾಸ್ ಎಕ್ಸ್ಪ್ರೆಸ್ಡ್ ಕಂಪ್ಲೀಟ್ಲಿ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರೆಸಿಸಿವ್ ಜೀನ್. ದಟ್ ಈಸ್ ದ ಡೆಫಿನೇಷನ್ ಆಫ್ ಡಾಮಿನೆಂಟ್ ಕ್ಯಾರೆಕ್ಟರ್. ರೆಸಿಸಿವ್ ಕ್ಯಾರೆಕ್ಟರ್ ಅಂದ್ರೆ ಏನು? ರೆಸಿಸಿವ್ ಕ್ಯಾರೆಕ್ಟರ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್. ಅದು ರೆಸಿಸಿವ್ ಕ್ಯಾರೆಕ್ಟರ್ ಆಗಿರ್ಬೋದು, ರೆಸಿಸಿವ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ರೆಸಿಸಿವ್ ಜೀನ್. ರೆಸಿಸಿವ್ ಕ್ಯಾರೆಕ್ಟರು ಡಾಮಿನೆಂಟ್ ಜೀನ್ ಇದ್ದಾಗ ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಆಗೋದಿಲ್ಲ. ಆದರೆ ಡಾಮಿನೆಂಟ್ ಕ್ಯಾರೆಕ್ಟರು ರೆಸಿಸಿವ್ ಕ್ಯಾರೆಕ್ಟರ್ನ ಸಪ್ರೆಸ್ ಮಾಡಿ ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಐ ರಿಪೀಟ್ ಅಗೇನ್, ವಾಟ್ ಈಸ್ ಡಾಮಿನೆಂಟ್ ಕ್ಯಾರೆಕ್ಟರ್? ಇಟ್ ಎಕ್ಸ್ಪ್ರೆಸ್ ಕಂಪ್ಲೀಟ್ಲಿ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರೆಸಿಸಿವ್ ಜೀನ್. ವಾಟ್ ಈಸ್ ರೆಸಿಸಿವ್ ಕ್ಯಾರೆಕ್ಟರ್? ರೆಸಿಸಿವ್ ಕ್ಯಾರೆಕ್ಟರ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್. ಡಾಮಿನೆಂಟ್ ಜೀನ್ ಇದ್ದಾಗ ರೆಸಿಸಿವ್ ಕ್ಯಾರೆಕ್ಟರು ತನ್ನ ಎಕ್ಸ್ಪ್ರೆಷನನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ರೆಸಿಸಿವ್ ಜೀನಿನ ಎಕ್ಸ್ಪ್ರೆಷನನ್ನು ಡಾಮಿನೆಂಟ್ ಜೀನ್ ಏನು ಮಾಡ್ತಾ ಇದೆ? ಸಪ್ರೆಸ್ ಮಾಡ್ತಾ ಇದೆ. ಸಿ, ದಿಸ್ ಈಸ್ ಅಬೌಟ್ ಡಾಮಿನೆಂಟ್ ಜೀನ್ ಆ್ಯಂಡ್ ರೆಸಿಸಿವ್ ಜೀನ್. ಈಗ ಇದು ಟಾಲ್, ಇದು ಟಾಲ್, ಇದು ಟಾಲ್, ಇದು ಟಾಲ್, ಇದು ಎಂಥ ಟಾಲ್ ಅಂತ ಕರಿಬೋದು ಇದನ್ನ? ಇದು ಪೇರ್ ಆಫ್ ಸಿಮಿಲರ್ ಜೀನ್ಸ್. ಸೊ ದಟ್ಸ್ ವೈ ಇಟ್ಸ್ ಎ ಹೋಮೋಸೈಗಸ್ ಟಾಲ್. ಹಿಯರ್ ಪೇರ್ ಆಫ್ ಡಿಸಿಮಿಲರ್ ಜೀನ್ಸ್, ಸೊ ದಟ್ಸ್ ವೈ ಇಟ್ಸ್ ಎ ಹೆಟ್ರೋಸೈಗಸ್ ಟಾಲ್. ಹೋಮೋಸೈಗಸ್ ಟಾಲ್ಗೂ ಹೆಟ್ರೋಸೈಗಸ್ ಟಾಲ್ಗೂ ಡಿಫ್ರೆನ್ಸ್ ಇದೆ. ಹೋಮೋಸೈಗಸ್ ಟಾಲ್ ಅಂದರೆ ಇದು ಹೋಮೋಸೈಗಸ್ ಟಾಲ್ ಅಂದರೆ ಎರಡು ಡಾಮಿನೆಂಟ್ ಜೀನ್ ಇದೆ ಟಾಲ್. ಹೆಟ್ರೋಸೈಗಸ್ ಟಾಲ್ ಅಂದರೆ ಒಂದು ಡಾಮಿನೆಂಟ್ ಜೀನ್ ಇದೆ, ಒಂದು ರೆಸಿಸಿವ್ ಜೀನ್ ಇದೆ.
ಇದು ಏನಂತ ಕರೆಯೋಣ ಹೋಮೋಜೈಗಸ್ ಡ್ವಾರ್ಫ್ ಅಂತ ಕರೆಯೋಣ. ಈಗ ಹೋಮೋಜೈಗಸ್ ಟಾಲ್ ಅಂದ ತಕ್ಷಣ ಕ್ಯಾಪಿಟಲ್ ಟಿ ಬರ್ಕೊಳಕ್ ಬರಬೇಕು. ಟಾಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಗೊತ್ತಿರಬೇಕು. ಹೋಮೋಜೈಗಸ್ ಡ್ವಾರ್ಫ್ ಅಂದ ತಕ್ಷಣ ಸ್ಮಾಲ್ಟಿನೇ ಬರ್ಕೋಬೇಕು. ಡ್ವಾರ್ಫ್ ಅನ್ನೋದು ರೆಸೆಸಿವ್ ಕ್ಯಾರೆಕ್ಟರ್ ಅಂತ ಗೊತ್ತಿರಬೇಕು. ಹೆಟ್ರೋಸೈಗಸ್ ಟಾಲ್ ಅಂದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ಟಿ ಬರ್ಕೋಬೇಕು. ಸೊ ಇಲ್ಲಿ ಒಂದು ಡಾಮಿನೆಂಟ್ ಜೀನ್ ಇದೆ, ಒಂದು ರೆಸೆಸಿವ್ ಜೀನ್ ಇದೆ. ಈಗ ನಾನು ಎರಡು ಪ್ಲಾಂಟ್ ಅನ್ನ ನಿಮಗೆ ಕೊಡ್ತೀನಿ. ಒಂದು ಕ್ಯಾಪಿಟಲ್ ಟಿ ಇದೆ, ಇದು ಟಾಲ್ ಅಲ್ವಾ. ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇದು ಟಾಲ್. ಈ ಎರಡು ಪ್ಲಾಂಟ್ ಅನ್ನ ನಿಮಗೆ ಕೊಟ್ಟಾಗ ನೀವು ಏನು ಹೇಳಕ್ ಸಾಧ್ಯ, ಎರಡು ಪ್ಲಾಂಟ್ ಟಾಲ್ ಆಗಿದೆ ಅಂತ ಹೇಳಕ್ ಸಾಧ್ಯ. ಎರಡು ಪ್ಲಾಂಟ್ ಏನಾಗಿದೆ, ಟಾಲ್ ಆಗಿದೆ, ಹೈಟ್ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ. ಇದು ಹೋಮೋಸೈಗಸ್ ಟಾಲ್, ಇದು ಹೆಟ್ರೋಸೈಗಸ್ ಟಾಲ್ ಅಂತ ನೀನು ನೋಡಿದ ತಕ್ಷಣ ಹೇಳೋದಕ್ಕಾಗೋದಿಲ್ಲ. ಸೊ ನೀನು ಹೇಳೋದಕ್ಕಾಗೋದು ಜಸ್ಟ್ ಆ ಒಂದು ಫಿಸಿಕಲ್ ಎಕ್ಸ್ಪ್ರೆಷನ್ ಮಾತ್ರ ನೀನು ಹೇಳೋದಕ್ಕೆ ಸಾಧ್ಯ. ಆ ಫಿಸಿಕಲ್ ಎಕ್ಸ್ಪ್ರೆಷನ್ ಏನು, ಟಾಲ್ ಮತ್ತು ಟಾಲ್, ಅದನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯ. ಸೊ ನಾವು ಏನನ್ನು ಹೇಳೋದಕ್ಕೆ ಸಾಧ್ಯನೋ ಅದು ಫಿನೋಟೈಪ್ ಆಗುತ್ತೆ. ಸೊ ನಾವು ಏನನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೋ ಅದೇನಾಗತ್ತೆ ಅಂದರೆ ದಟ್ ವಿಲ್ ಬಿಕಮ್ಸ್ ಫಿನೋಟೈಪ್. ಸೊ ಫಿನೋಟೈಪ್ ಆಗುತ್ತೆ. ಸಿ ವಾಟ್ ಈಸ್ ಫಿನೋಟೈಪ್, ಫಿಸಿಕಲ್ ಎಕ್ಸ್ಪ್ರೆಷನ್. ಸಿ ವಾಟ್ ಈಸ್ ಫಿನೋಟೈಪ್, ಇಟ್ಸ್ ಅ ಫಿಸಿಕಲ್ ಎಕ್ಸ್ಪ್ರೆಷನ್, ದಟ್ ಈಸ್ ನಥಿಂಗ್ ಬಟ್ ಫಿನೋಟೈಪ್. ನೀನು ಏನನ್ನು ಹೇಳೋದಕ್ಕಾಗ್ತಾ ಇಲ್ಲ ಅದು ಹೋಮೋಸೈಗಸ್ ಟಾಲ ಅಥವಾ ಹೆಟ್ರೋಸೈಗಸ್ ಟಾಲ ಅಂತ ನೀನು ಹೇಳೋದಕ್ಕಾಗ್ತಾ ಇಲ್ಲ. ಅದು ಐದರ್ ಕ್ಯಾಪಿಟಲ್ ಟಿ ಕಾಂಬಿನೇಷನ್, ಎರಡೂ ಡಾಮಿನೆಂಟ್ ಜೀನ್ ಇದೆಯಾ ಅಥವಾ ಒಂದು ಡಾಮಿನೆಂಟ್ ಜೀನ್ ಇದೆಯಾ ಅದ್ರ ಜೊತೆಗೆ ಇನ್ನೊಂದು ರೆಸೆಸಿವ್ ಜೀನ್ ಇದೆಯಾ ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಇದನ್ನ ಏನಂತ ಕರೆಯೋಣ, ಜೆನೆಟಿಕ್ ಕಾಂಪೋಸಿಷನ್ ಆಫ್ ದಿ ಪ್ಲಾಂಟ್ ಅಂತ ಕರೆಯೋಣ. ಜೆನೆಟಿಕ್ ಕಾಂಪೋಸಿಷನ್ ಅಂದರೆ ಜೀನ್ಸ್. ಜೆನೆಟಿಕ್ ಕಾಂಪೋಸಿಷನ್ ಆಫ್ ದಿ ಪ್ಲಾಂಟನ್ನ ಏನಂತ ಹೇಳೋಣ, ಜೀನೋಟೈಪ್ ಅಂತ ಹೇಳೋಣ. ಸೊ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಎನ್ ಆರ್ಗ್ಯಾನಿಸಮ್, ಫಿಸಿಕಲ್ ಎಕ್ಸ್ಪ್ರೆಷನ್ ಅಂದರೆ ನಿನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಒಂದು ಎರಡೂ ಪ್ಲಾಂಟ್ ಟಾಲ್ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಎರಡೂ ಪ್ಲಾಂಟಲ್ಲಿ ಆ ಟಾಲ್ ಎಕ್ಸ್ಪ್ರೆಸ್ ಆಗಬೇಕು ಅಂದರೆ ಆ ಜೀನ್ಸ್ಗಳು ಹೋಮೋಸೈಗಸ್ ಕಂಡೀಷನಲ್ಲಿದೆಯಾ ಅಥವಾ ಹೆಟ್ರೋಸೈಗಸ್ ಕಂಡೀಷನಲ್ಲಿದೆಯಾ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಎರಡೂ ಕಂಡೀಷನಲ್ಲಿ ಫಿನೋಟೈಪ್ ಚೇನ್ ಇದೆ, ಸಾರಿ ಸೇಮ್ ಇದೆ. ಎರಡೂ ಕಂಡೀಷನಲ್ಲಿ ಫಿನೋಟೈಪ್ ಏನಾಗಿದೆ, ಸೇಮ್ ಇದೆ. ಬಟ್ ಈ ಎರಡೂ ಕಂಡೀಷನಲ್ಲಿ ಡಿಫ್ರೆಂಟ್ ಆಗಿರೋದೇನು, ಜೀನೋಟೈಪ್. ಹಾಗಾದರೆ ಜೀನೋಟೈಪ್ ಅಂದರೆ ಏನಂತ ಹೇಳೋಣ, ಇಟ್ಸ್ ಎ ಜೆನೆಟಿಕ್ ಕಾಂಪೋಸಿಷನ್, ಇಟ್ಸ್ ಎ ಜೆನೆಟಿಕ್ ಕಾಂಪೋಸಿಷನ್ ಆಫ್ ಎನ್ ಆರ್ಗ್ಯಾನಿಸಮ್, ಇಟ್ಸ್ ಎ ಜೆನೆಟಿಕ್ ಕಾಂಪೋಸಿಷನ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಜೀನೋಟೈಪ್. ಸೊ ವಿ ಕಾಂಟ್ ಸೇ ಜೀನೋಟೈಪ್ ಬೈ ಸೀಯಿಂಗ್ ದ ಪ್ಲಾಂಟ್. ಇಟ್ಸ್ ನಾಟ್ ಎ ಫಿಸಿಕಲ್ ಎಕ್ಸ್ಪ್ರೆಷನ್, ಇಟ್ಸ್ ಎ ಜೆನೆಟಿಕ್ ಕಾಂಪೋಸಿಷನ್ ಆಫ್ ದಿ ಪ್ಲಾಂಟ್. ಓಕೆ, ಸಿ ದಟ್ ಈಸ್ ಫಿನೋಟೈಪ್ ಆ್ಯಂಡ್ ಜೀನೋಟೈಪ್. ಸಿ ದೀಸ್ ಆರ್ ಸಮ್ ಆಫ್ ದ ಡೆಫಿನೇಷನ್ಸ್. ಸೊ ಜೀನ್, ಇಟ್ಸ್ ಎ ಯೂನಿಟ್ ಆಫ್ ಹೆರಿಡಿಟಿ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಎಟ್ ಎ ಸ್ಪೆಸಿಫಿಕ್ ಲೋಕಸ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಲೀಲ್ಸ್. ಪೇರ್ ಆಫ್ ಸಿಮಿಲರ್ ಜೀನ್ಸ್ ಹೋಮೋಜೈಗಸ್. ಪೇರ್ ಆಫ್ ಡಿಸಿಮಿಲರ್ ಜೀನ್ಸ್ ಹೆಟ್ರೋಸೈಗಸ್. ಇಫ್ ದ ಜೀನ್ ಎಕ್ಸ್ಪ್ರೆಸ್ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರೆಸೆಸಿವ್ ಜೀನ್, ಇಟ್ಸ್ ಎ ಡಾಮಿನೆಂಟ್ ಜೀನ್. ಇಫ್ ದ ಜೀನ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್, ಇಟ್ಸ್ ಎ ರೆಸೆಸಿವ್ ಜೀನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್, ಡಾಮಿನೆಂಟ್ ಜೀನ್, ಸಿ ದಿಸ್ ಈಸ್ ಹೋಮೋಸೈಗಸ್ ಕಂಡೀಷನ್, ದಿಸ್ ಈಸ್ ಹೆಟ್ರೋಸೈಗಸ್ ಕಂಡೀಷನ್. ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಇನ್ ಬೋತ್ ಹೋಮೋಸೈಗಸ್ ಕಂಡೀಷನ್ ಆ್ಯಂಡ್ ಇನ್ ಹೆಟ್ರೋಸೈಗಸ್ ಕಂಡೀಷನ್. ಅದು ತಾನೇ, ಡಾಮಿನೆಂಟ್ ಜೀನು ಹೋಮೋಸೈಗಸ್ ಕಂಡೀಷನಲ್ಲೂ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಹೆಟ್ರೋಸೈಗಸ್ ಕಂಡೀಷನಲ್ಲೂ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಡಾಮಿನೆಂಟ್ ಜೀನ್ ಜೊತೆಗೆ ರೆಸೆಸಿವ್ ಜೀನ್ ಇದ್ರೆ ಇಟ್ ಡಸಂಟ್ ಮ್ಯಾಟರ್ ಫಾರ್ ದ ಡಾಮಿನೆಂಟ್ ಜೀನ್, ಬಿಕಾಸ್ ಡಾಮಿನೆಂಟ್ ಜೀನ್ ಸಪ್ರೆಸಸ್ ದ ಎಕ್ಸ್ಪ್ರೆಷನ್ ಆಫ್ ದ ರೆಸೆಸಿವ್ ಜೀನ್. ಬಟ್ ರೆಸೆಸಿವ್ ಜೀನ್ ಇದೆಯಲ್ಲ, ಅದು ಎಕ್ಸ್ಪ್ರೆಸ್ ಆಗ್ತಾ ಇರೋದು ಯಾವ ಕಂಡೀಷನಲ್ಲಿ, ಈ ಕಂಡೀಷನಲ್ಲಿ ಇದ್ರೆ ಮಾತ್ರ. ಇದು ಯಾವ ಕಂಡೀಷನ್? ಹೋಮೋಸೈಗಸ್ ಕಂಡೀಷನ್. ರೆಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಓನ್ಲಿ ಇನ್ ಹೋಮೋಸೈಗಸ್ ಕಂಡೀಷನ್, ಬಟ್ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಇನ್ ಬೋತ್ ಹೋಮೋಸೈಗಸ್ ಕಂಡೀಷನ್ ಆ್ಯಂಡ್ ಹೆಟ್ರೋಸೈಗಸ್ ಕಂಡೀಷನ್. ಫಿನೋಟೈಪ್ ಅಂದರೆ ಅರ್ಥ ಆಯ್ತಲ್ವಾ, ಫಿನೋಟೈಪ್ ಅಂದರೆ ಇಟ್ಸ್ ಎ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಎನ್ ಆರ್ಗ್ಯಾನಿಸಮ್. ಜೀನೋಟೈಪ್ ಅಂದರೆ ಇಟ್ಸ್ ಎ ಜೆನೆಟಿಕ್ ಕಾಂಪೋಸಿಷನ್ ಆಫ್ ಎನ್ ಆರ್ಗ್ಯಾನಿಸಮ್. ಸಿ ಜಿನೋಟೈಪ್ ಅಂದ್ರೆ ಏನೋ, ಇಟ್ಸ್ ಎ ಜೆನೆಟಿಕ್ ಕಾಂಪೋಸಿಷನ್ ಆಫ್ ಎನ್ ಆರ್ಗ್ಯಾನಿಸಮ್. ಸಿ ಓಕೆ, ಥ್ಯಾಂಕ್ ಯು.